वो निजाम का बाप है, मैं आदिल का बाप है। हिंदुस्तान के खाते पीते सांस लेते हैं, पाकिस्तान में क्या लोग है। ನಾಯದ ಪರ್ಮಿಷನ್ ರಾಜಾಸಿಂಗ್ ಅವ್ರು ಕೊಡುದಿಲ್ಲ, ಅದು ಹೆಂಗ್ ತರ್ಬೇಕು ನಂಗೆ ಗೊತ್ತೈತಂತ. ವಿಜಯಪುರದ ನಮ್ಮ ಶುಭಂ ವಾಡೇಕರ್ ಮತ್ತು ಗಣೇಶ್ ವಾಡೇಕರ್ ಅವರ ನೇತೃತ್ವದಲ್ಲಿ ಇವತ್ತು ಐತಿಹಾಸಿಕವಾದಂತಹ ಛತ್ರಪತಿ ಶಿವಾಜಿ ಮಹಾರಾಜರ ಜನ್ಮ ದಿನೋತ್ಸವದ ಅಂಗವಾಗಿ ಜೋ ಭಾಗ್ಯನಗರಕ್ಕೆ ಹೈದರಾಬಾದ್ ನಿಜಾಮ್ಗೆ ಹಬ್ಬು ಹೈದರಾಬಾದ್ಗೆ ಹರಾಮಕೋರ್ ಓಎಸಿ ಬಡೆ ಹಬ್ಬು ವಿನಾಯಕ್ ದಕ್ಷಿಣ ಭಾರತಕ್ಕೆ ಹಮಾರ ಹಿಂದೂ ಟೈಗರ್ ರಾಜಾ ಸಿಂಗ್ ಜಿ ಮಂಚ ಪರ ಉಪಸ್ಥಿತ ಜೊ ಸಭಿ ವಿಜಯಪುರಕ್ಕೆ ಹಿಂದೂ ನೇತಾವು ವಿಜಯಪುರ ಔರ್ ಕರ್ನಾಟಕ ಮಹಾರಾಷ್ಟ್ರ ಕೊನೆ ಕೊನೆ ಆಯೋ ಹೇ ಹಿಂದೂ ಜೋ ಕಾರ್ಯಕರ್ತ ಹೋ ಸಬ್ಕೋ ಮೈ ವಿಜಯಪುರಕ್ಕೆ ಆದಿಲ್ ಸಾಹೇಬ್ ಬಾಪ್ ಓ ನಿಜಾಮ್ ಕಾ ಬಾಪ್ ಹೈ ಮೈ ಆದಿಲ್ ಕಾ ಬಾಪ್ ಛತ್ರಪತಿ ಶಿವಾಜಿ ಮಹಾರಾಜರು ಹುಟ್ಟದೇ ಇದ್ರೆ, ಮಹಾರಾಣಾ ಪ್ರತಾಪರು ಹುಟ್ಟದೇ ಇದ್ರೆ, ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್ ಹುಟ್ಟದೇ ಇದ್ರೆ, ವೀರರಾಣಿ ಕಿತ್ತೂರು ಚೆನ್ನಮ್ಮ ಅಂಬೇಡ್ಕರ್ ರಾಯಣ್ಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂತ ಪುಣ್ಯಾತ್ಮ ಹುಟ್ಟದೇ ಇದ್ರೆ ಭಾರತ ಭಾರತ ಆಗಿರ್ತಿರ್ಲಿಲ್ಲ. ನಮ್ಮನೆ ವಿಧಾನಸಭೆಯಲ್ಲಿ ಹೇಳಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು 1946ರಲ್ಲಿ ಒಂದು ಮಾತನಾಡಿದ್ರು, ಪಾರ್ಟಿಷನ್ ಆಫ್ ದಿ ಪಾಕಿಸ್ತಾನ್ ಅನ್ನುವಂತಹ ವಿಚಾರದಲ್ಲಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಿದ್ದರಾಮಯ್ಯನವರು ಇದ್ರು ಅಲ್ಲಿ ನನ್ನ ಮುಂದೆ ಕೂತಿದ್ರು. ಏನ್ ಹೇಳಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಹಿಂದೂಸ್ತಾನ ಒಡಿಬೇಡ್ರಿ, ವಿಭಜನೆ ಮಾಡಬೇಡ್ರಿ, ಮಾಡೋದಿದ್ರ ಹಿಂದೂಸ್ತಾನ ಮೇ ಜೋ ಸೂರ್ ಹೈ ಸಬ್ಕೋ ಪಾಕಿಸ್ತಾನ ಕೋ ಭೇಜ್ ದೋ, ಜೋ ಪಾಕಿಸ್ತಾನ ಮೇ ಶೇರ್ ಹೈ ವೋ ಹಿಂದೂಸ್ತಾನ ಮೇ ಲೇಕೆ ಆಯಾ. ಬಹಳ ದೊಡ್ಡ ತಪ್ಪು ಮಾಡದ, ಎಲ್ಲಿಗೆ ಬಂದಿರ್ತದೆ ಇವತ್ತು ನಮ್ಮ ದೇಶ? ನಮ್ಮ ದೇಶದ ಅನ್ನ ತಿಂತಾರೆ, ನೀರು ಕುಡಿತಾರೆ, ಗಾಳಿ ಸೇವನೆ ಮಾಡ್ತಾರೆ. ತಾಯಿಗಂಡ್ರು ನಮ್ಮ ಖರಾಮಿಗಳು ಕಚ್ಚ ಪಾಕಿಸ್ತಾನ ಪರ ಇವತ್ತೇನು ನನಗೇನು ಲೀಗಲಿ ಎಲ್ಲ ಶಬ್ದಗಳು ವಿಧಾನಸಭಾದಾಗ ಹೋಗ್ಬಿಟ್ಟಾಯ್ತು.
मैं बोला विधानसभा में राजा सिंह जी हमारा विधानसभा अध्यक्ष मुस्लिम है लेकिन देशभक्त है। मैंने बोला मुगल से टिप्पू सुल्तान खादर तक मैं भाषण करूंगा। वो बोला नहीं नहीं टिप्पू सुल्तान तक उतना ही पता। ವಿಧಾನಸಭೆ ಯಾರು ನೀವು ರಾಜ್ಯಸಭಾ ಗೆದ್ರೆ ಮಕ್ಕಳ ನೀವು ರಾಜ್ಯಸಭಾ ಗೆದ್ರೆ ನೀವು ಜೈಕಾರ ಹಾಕೋರು ಜುಟ್ಟ ಮಕ್ಕಳು ಪಾಕಿಸ್ತಾನ ಪಾಕಿಸ್ತಾನದಾಗ ಕಿಲ್ಲಾ ಕುಳಿ ಲೋನ ಮಕ್ಕಳೇ 300 ರೂಪಾಯಿ ಲೀಟರ್ ಆಗೈತೆ ಹರಾಮ್ ಕೊರ दूध तो नहीं मिलता है क्योंकि वो गाय भी नहीं भैंस भी नहीं वो गधा भी गायब हो गया कुछ भी नहीं मिलता उधर इसकी माँ का क्या करने का हिंदुस्तान से खाते पीते श्वास लेते हैं पाकिस्तान में क्या करता है ना आश्रम लेंगे पाप खादे यत्नावरो पाकिस्तान पर यहा शब्द दी बेकार शब्द यूज मैं विधानसभा हुक्त मैं शब्द अंदर यूज आगे अद्वेल यूज मे ಮೆಚ್ಚಬೇಕಲ್ಲ ಪಾಪ ಕಾದರವ್ರನ್ನ ನಮ್ಮನೆ ಒಬ್ಬ ಎತ್ತಿರ್ತ ಹಿಂದೂ ಏ ಹಿಂಗ್ ಮಾತಾಡ್ತಾರ ಬಸವಣ್ಣವ್ರೆ ಚುಪೇಟ ಈಗ ಹಿಂದೂ ಕಾಟ್ಲೆ ಟಿಪ್ಪು ಸುಲ್ತಾನ್ ಜಯಂತಿ ಮಾಡಿದ್ರು ವಿಜಾಪುರನ ಆ ಸೂರ್ಯ ಇಲ್ಲ ಇಲ್ಲ ಒಂದು ದೊಡ್ಡದ ನಂದೊಂದು ಫೋಟೋ ಇತ್ತು ಇದು ಅದನ್ನ ಹಿಂಗ್ ಪ್ಲೇಟ್ ಹೊಡೆದಿರ್ತಾರೆ ಹಾಕರ್ತಾರೆ ಮ್ಯೂಸಿಕ್ ಹಾಕರ್ನೆ ಮಾಡ್ತು ಜೀತ್ ಗಾಯ ಸಿರ್ಫ್ ಹಿಂದೂ ಹೋಟಲ್ಗೆ ಉಪರಿ ಜೀತ್ ಗಾಯ ಸಿದ್ದರಾಮಯ್ಯ ಬೋಲಾ ಮಂಗಳೂರು ಮೇ ಬಿಜಾಪುರ ಏಕ ವಿಧಾಯಕ ಬೋಲ್ತಾ ಗುರ್ಖಾ ದಾಡಿ ವಾಲ ಮೇರಾ ಬಾಪಿಸ್ಕೋ ಮಾತಾಡ ಜಮೀರ್ ಅಹ್ಮದ್ ವಿಧಾನಸಭಾ ಮುಂಚೆ ಪೂಜಾ ಮುಂಚೆ ಕ್ಯೂ ಪೈಸಾ ನೀ ದಿಯಾ ಭಾಯಿ ಬಿಜಾಪುರ ಮೇ ಆಪ್ಕಾ 1,20,000 ಹೈ ನೀ ಆ ಪೈಸಾ ಹಮಾರಾ ಗುರ್ಖಾ ವಾಲೆ ಕೋ ಆನೆ ಕೆ ಲಿಯೇ ಮನಾ ಕಿಯಾ ಅರೇ ಜಮೀರ್ ಮೈನಾರಿಟಿ ಬೋಲೋ ತೋ ಸಿರ್ಫ ಮುಸಲ್ಮಾನ್ ನೀ ಹೈ ಜೈನ್ ಭಿ ಮೈನಾರಿಟಿ ಹೈ ಸಿಖ್ ಭಿ ಮೈನಾರಿಟಿ ಹೈ ಕ್ರಿಶ್ಚಿಯನ್ ಭಿ ಮೈನಾರಿಟಿ ಹೈ ನೀ ನೀ ಭಟ್ ಸಾಹಬ್ ಹಮ 10 ಕರೋಡ್ ದೇಂಗೆ ಆಪ್ಕೊ 10 ಕರೋಡ್ ದೇಂಗೆ ಹಮ ಭಿ ಕಿಸಿ ಸೇ ನೀ ಮಾಂಗ್ತೇ ಬಿಜಾಪುರ್ ಕೇ ಹಿಂದೂ ಹೈ ಭಲಾ ಸಿಂಗ್ ಸಾಹಬ್ ಇದರ ಹಮಾರಾ ಕರ್ನಾಟಕ ದೋ ತಿನ್ ಹರಾಮಿ ಹೈ ಹಮಾರ ಪಾರ್ಟಿ ನೀ ಹೈ मुझे हराने के लिए पैसा भेज दिया आपको हराने के लिए एक एक वोट को 10,000 दिया कुत्ता मत बोलना कुत्ता कुत्ता बहुत ईमानदार प्राणी है हमको कुत्ता देश अभी पुलिस के पास कौन रहता है कुत्ता मुगलों का कुत्ता भी चला गया है अभी देश रक्षा मैंने कल बोला हम एक डीएसपी को एक दो तीन पुलिस को सस्पेंड करेंगे वो मिनिस्टर ने बोला मैंने पूछा पुलिस क्या किया जो को विधानसभा में पास क्यों दिया होम मिनिस्टर है आप चीफ मिनिस्टर ऑफ कर्नाटक है आपने परमिशन देते हैं पुलिस को फ्री हैंड नहीं देते उसको सस्पेंड किया तो नहीं चलेगा तुम दोनों इस्तीफा दो होम मिनिस्टर भी इस्तीफा दो तुम्हारा ताकत नहीं है तो सिद्धरामय्या तुम भी घर को जाओ हाँ
हमारा पुलिस ने यूनुस को आज पकड़ा हुआ है जो पाकिस्तान के सपोर्ट में जो ये किया था उसको आज मैं धन्यवाद देता हूँ कर्नाटक पुलिस को। नम पार्टी में तो कर्नाटक में हमारा पार्टी में कर्नाटक में भी था, हमारे गृहमंत्री ऐसा था, हम कठिन क्रमात कहीं को कुछ भी नहीं किया, हमारे मुख्यमंत्री भी ऐसे, हम खड़ी से खड़ी कार्रवाई क्या करें, जमीन पर रात में पैसा देते थे, सुबह में बीजेपी का बोलो भारत माता की जय, इसलिए हमें हार गए कर्नाटक में। अगर मेरा हाथ में होम मिनिस्टर रहे तो एक एक को घर को घुस के एनकाउंटर करके एक भी पाकिस्तान नहीं, घर से बाहर आने तक भारत माता की जय, भारत माता की जय, छत्रपति शिवाजी महाराज की जय बोलने का एक मैं करता था, क्या करने का। दक्षिण भारत में मुझे हमारा पार्टी दिल्ली मुझे बोला है, एक वरिष्ठ नेता हमारे देश के मुझे बोला, देखो यत्नाथ जी दक्षिण भारत में हिंदू दो टाइगर है, वो हैदराबाद में राजा सिंह है, कर्नाटक में तुम हो। मैंने उनको बोला ये बोलते हैं कि ये हराम को अपने बना के हमारा दोनों के हाथ में दक्षिण भारत दो, दक्षिण भारत भारतीय जनता पार्टी का कमल चलाएंगे। यत्नाल को आज हम पार्टी से निकालेंगे, शीघ्रदल्ले यत्नाल उच्चाटने खचित एल उच्चाटने मकड़ बिजापुर ನನ್ನೇನು ಉಚ್ಚಾಟನೆ ಮಾಡ್ತಾರೆ ಮಕ್ಕಳು, ನೀವೇ ಎಲ್ಲ ಉಚ್ಚಾಟನೆ ಆಗಿ ಹೋಗ್ಲಾಕತ್ತೀವಿ. ಬಂಧುಗಳೇ ಇವತ್ತು ವಿಜಯಪುರ ಯಾಕೆ ಶಾಂತ ಐತಿ, ಯಾವ್ದು ಅಂದ್ರೆ ಹಿಂದೂ ಮುಸ್ಲಿಂ ಗದ್ದಲ ಅದಾವ, ಒಂದರೆ ಪೊಲೀಸ್ ಸ್ಟೇಷನ್ದಾಗ ಯಾರಿಗಾರ ದಬ್ಬಾಳಿಕೆ ಆಗ್ತದೆ, ಈಗ ನಾವು ಅಪೋಸಿಷನ್ದಾಗ ಇದ್ರು ಏನೋ ಯಾಕೆ ಶಾಂತ ಐತಿ ಬಿಜಾಪುರ, ಅವ್ರು ಮ್ಯಾಂಗನೂರಿಗೆ ಬರ್ತೈತೆ ಅವ್ರು ಎತ್ತ ನಾ ಹೇಳ್ದೆ ಪರ್ಮಿಷನ್ ರಾಜಾ ಸಿಂಗ್ ಅವ್ರು ಕೊಡುದಿಲ್ಲ, ಅದು ಹೆಂಗ್ ತರ್ಬೇಕು ನಂಗೆ ಗೊತ್ತೈತಂತೆ, ತಾಪಿದ್ರೆ ಪೊಲೀಸಿಂದ ಏನು ತಪ್ಪಿಲ್ಲ, ಇಲ್ಲೊಂದಿಟ್ಟ ಅದೋ ಬಿಜಾಪುರನಾಗ ಇವತ್ತು ಪರ್ಮಿಷನ್ ಕೊಡಿಸ್ಬಾರ್ದು ಪ್ರಯತ್ನ ಮಾಡ್ತಾರ, ಒಳಗೆ ಏನೇನೋ ಇವತ್ತು ಸ್ವಲ್ಪ ದಾಂಧಿ ಮಾಡಿಸ್ಬೇಕು ಗೊತ್ತು, ನಮ್ಮವ್ರೆ ಹರಾಮಕೂರ್ ಅದಾರ ಒಂದೇ ಅದು ಪ್ರಯತ್ನ ಮಾಡೋದು, ಪೊಲೀಸರು ಟೈಟ್ ಸೆಕ್ಯೂರಿಟಿ ಐತಿ, ಅವ್ರಿಗೂ ದೇಶಾಭಿಮಾನ ಐತಿ, ಅವೇನ್ ಹೇಳ್ದಲ್ಲ ಓಎಸಿ ತಮ್ಮ 15 ನಿಮಿಷ ಪೊಲೀಸ್ ಅವರು ಮಿಲ್ಟ್ರಿ ಕೋ ಬಾರ್ ರಕೆ ತೋ ಹಮ್ ಪೂರೇ ಹಿಂದೂ ಅಂತ ಕತ್ಲೆ ಹಮ್ ಕಡೆ ಹಮಾರ ಘರ ಮೇ ಹತಾರೆ ಹಮಾರ ಕ್ಯಾ ಕಾಂಡ ಕಾಟ್ಲಿಕ್ಕಿಲ್ಲ ತುಂಬ ಮಟನ್ ಕರೆ ತೋ ಹಮ್ ತಿನ್ನ ಕಡೆ ಕಟ್ಟಿಕೋ ಐಸಾ ಓ ಬೌ ಈಕಿ ಒಬ್ಬ ರಾಜಾ ಸಿಂಗ್ರೇ ಹೈದರಾಬಾದ್ನಾಗ ಐಗಾಡಿಸ್ತಾರ, ಹೈದರಾಬಾದ್ನಾಗ ಆರ್ಚ್ಪುರದ ಟಿ ಜಿ ಇಲ್ಲ ಹೆಂಗದ ನೋಡುದಿಲ್ಲ ಅಲ್ಲಿ ಅಂತ, ಅದರಲ್ಲಿ ಇವತ್ತು ರಾಜಾ ಸಿಂಗ್ರು ಬಿಜಾಪುರಕ್ಕೆ ಬಂದರು, ಅವ್ರು ಬರಬಾರ್ದು ಅಂತೇಳಿ ಬಹಳಷ್ಟು ಪ್ರಯತ್ನಗಳದು. ಮೊನ್ನೆ ನೋಡ್ರಿ ಅಲ್ಲಿ ಖರ್ಗೆ ಅವರು ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬರು ಯಾರು ಸದಾ ಸಂಭಾಜ್ ಮನುಷ್ಯರ್ ಏನು ಭಾರತದ ಏನು ಮಾಡ್ತ ನಮ್ಮ ಏನು ಹೆಸರು ಹಾ ಕರ್ಕರ ಸಂಭಾಜ್ ಮನುಷ್ಯ ಏನು ಮಾತಾಡೋದಿಲ್ಲ ಯಾರಿಗೂ ಚೆನ್ನಾಗಿ ಅವ್ರದ್ದು ಬಂದ್ ಮಾಡಿಸ್ಬಿಟ್ರು ಹೈಕೋರ್ಟ್ ಮಾಡಿರತ್ತ ಏನಪ್ಪ ನಾವು ಹಿಂದೂಗಳ ಪರವಾಗಿ ಮಾತಾಡ್ಬಾರ್ದ, ನಾವು ಹಿಂದೂಗಳ ಪರವಾಗಿ ನೋಡ್ರಿ ಇವತ್ತು ಬಾಂಬ್ ಸ್ಫೋಟ ಆಗ್ತದೆ, ಇವತ್ತು ನೋಡ್ರಿ ಯಾರು
ಬಾಂಬ್ ಸ್ಫೋಟ ಮಾಡೋರು ಯಾರು? ನಾವು ಹಿಂದೂಗಳು ಮಾಡ್ತೇವೆ ಎಲ್ಲರೂ. ಒಂದ್ ಕಡೆ ಹಿಂದೂಗಳು ಮಸೀದಿ ಮೇಲೆ ನಾವು ಕಲ್ಲು ಬಿತ್ತೀವಿ, ಮತ್ತೆ ನೀವು ತಿಂಡಿ ಏನಪ್ಪ ಮಕ್ಕಳ ನಿಮಗೆ? ನಿಮಗೆಲ್ಲ ನಡೀದಲ್ಲ ಆಗುದಲ್ಲ, ನಮ್ ದೊಡ್ಡ ಇರೋದಾಗುದಲ್ಲ, ಹೋಗ್ಲಿ ಹೋಗ ಮಕ್ಕಳೇ ಅಲ್ಲಿ ಪಾಕಿಸ್ತಾನದ ತಿಂಡಿ. ಈ ದೇಶದಾಗಿದ್ದು ನಮ್ಮಲ್ಲಿ ನೋಡ್ರಿ ಸಿದ್ದರಾಮಯ್ಯನಂತ ಅವರ ಜಗದ್ಗುರು ಇದ್ದಾಗ ಸಿದ್ದರಾಮಯ್ಯ 10,000 ಕೋಟಿ ಕೊಡ್ತೇನೆ ಅಂದ್ರೆ ಯಾರ ಕುಂದಪ್ಪ? ನಮ್ಮನ್ನ ಹೇಳಿದ ಗುಡಿ ಗುಂಡಾರ್ದ ಯಾಕ್ರಿ ನಿಮ್ಗೆ? ನಿಮ್ಗೆ ಸಂಬಂಧ, ನಾವು ಭಕ್ತರದ್ದೀವಿ, ನಾವು ನಮ್ ದೇವ್ರಿಗೆ ಕೊಡ್ತೀವಿ, ನಮ್ ದೇವ್ರಿಗೆ ಎದ್ ಕೊಡ್ತೀವಿ, ನಮ್ ದೇವಸ್ಥಾನಗಳು ಉದ್ದಾರ ಆಗಲಿ, ನಮ್ ಬಡ ಮಕ್ಕಳಿಗೆ ಅಲ್ಲಿ ಅನ್ನ ಸಿಗ್ಲಿ ಅನ್ನ. ನೋಡ್ರಿ ಈ ಜಗತ್ತಿನಾಗ ಯಾವ್ದಾದ್ರು ಹಿಂದೂ ಮಂದಿರ್ನಾಗ ಅನ್ನ ದಾಸೋಗ ಬಿಟ್ರೆ ಎಲ್ಲ ಮಸೂದಿಯಾಗೆಲ್ಲ ಅನ್ನ ದಾಸೋ ನೋಡ್ರಿ ಏನ್ರಿ? ನಮ್ಮಲ್ಲಿ ಎಲ್ಲಾ ಸಮಾಜಕ್ಕೆ ನಮ್ಮ ಜನ ಇವತ್ತು 100,000 ಕೋಟಿ ರೂಪಾಯಿ ಬರ್ತದೆ ನಮ್ಮ ಗುಡಿಗಳು. ನಮ್ಮನೆ ಹೇಳಿ ಸಿದ್ದರಾಮಯ್ಯನವರಿಗೆ, ನೀವು ಮಸೀದಿ ಮೇಲೆ ಕಾನೂನಿಲ್ಲ, ನಮ್ಮ ಹಿಂದೂ ದೇವಸ್ಥಾನಗಳಿಗೂ ರೊಕ್ಕ ತಗೊಂಡು ಇವರು ಒಕ್ಕ ಪುಕ್ಕ ಕಂಪೌಂಡ್ ಕಟ್ಟಲಕ್ಕೆ ಬರೋದು. ಒಕ್ಕಪ್ಪನ ಆಸ್ತಿ ರಕ್ಷಣೆ ಮಾಡೋರಂತ ನಮ್ಮ ದೇಶನಾಗ 15,00,000 ಎಕರೆ ಒಕ್ಕಪ್ಪ ನಾವ ಇದ್ದಲ್ಲ ಜವಾಹರ್ಲಾಲ್ ನೆಹರು ಅದಕ್ಕೆ ಐದೇ ಹೆಂಗ್ ಮಾಡ್ಯಾರ ಅಂದ್ರೆ ಅದು ಒಕ್ಕಪ್ಪ ಆಕ್ಟಿವ್ ನಿಮ್ಗೆ ಎಲ್ಲ ಆಸ್ತಿ ಬಡದಾಳಕತ್ತೀನಿ. ಈಗ ನಾನು ಕಂಟಿನ್ಯೂ ನಾವು ಅದನ್ನ ಸುಪ್ರೀಂ ಕೋರ್ಟ್ ತನೂ ಬಡದಾಳಕತ್ತೀವಿ. 15,00,000 ಎಕರ್ ನಮ್ ದೇಶನಾಗ ನಮ್ದು ನಂಬರ್ ಒನ್ ಇಂಡಿಯನ್ ಮಿಲಿಟರಿ ಕ್ಯಾಗ್ ಐತಿ, 18,00,000. ಸೆಕೆಂಡ್ ಇಂಡಿಯನ್ ರೈಲ್ವೆ ಕ್ಯಾಗ 16,00,000 ಐತಿ. ಈ ಒಕ್ಕಪ್ಪ ಇಲ್ನೋಡ್ರಿ ಬಿಜಾಪುರ ಗೇಟ್ ಒಕ್ಕಪ್ಪ ಅದ ನಮ್ ಪೊಲೀಸ್ ಹೆಡ್ ಕ್ವಾರ್ಟರ್ ಇದು ಒಕ್ಕಪ್ಪ. ಆ ನೀರಿನ ಟ್ಯಾಂಕ್ ತೆಗೆದು ರೋಡ್ ಮಾಡ್ಬೇಕಂದ್ರೆ ಇಲ್ಲಿ ಒಬ್ರು ಅದ ಲೋಕರ ಕೋಟಿ ಬೇಗ. ಇದು ಪೊಲೀಸ್ ಹೆಡ್ ಕ್ವಾರ್ಟರ್ ಅಲ್ಲಿ ಒಳಗೆ ಏನು ಮಾಡ ಅಲ್ಲಿ ಪೊಲೀಸ್ ಸ್ಟೇಷನ್ ಪೊಲೀಸ್ ಹೆಡ್ ಕ್ವಾರ್ಟರ್ನೇ ಒಕ್ಕಪ್ಪ ತರ, ಆ ಸಿವಿಲ್ ಹಾಸ್ಪಿಟ್ಲ್ ಒಕ್ಕಪ್ಪ ತರ, ಆ ಬಿಎಡಿ ಮುಂದಿಂದು ಒಕ್ಕಪ್ಪ, ಆತ ನಮ್ ದರ್ಗಾ ರೋಡ್ ಅದು ಒಕ್ಕಪ್ಪ, ಲಕ್ಷ್ಮೀ ಗುಡಿ ತರ್ವಿ ಅದನ್ನು ಒಕ್ಕಪ್ಪ, ಬಿಜಾಪುರ ಒಂದು 5 ಎಕರೆ ಅವ್ರಮ್ಮ ಇದ್ದಾನ ಅವನ ಒಬ್ಬ IAS ಅಧಿಕಾರಿ ಮೊಹಮ್ಮದ್ ಮೊಹಸಿನ್ ಅವನು ಎಲ್ಲಾನು ಒಕ್ಕಪ್ಪತ್ ಮಾಡಿ ಹೋಗಣ. ಈಗ ಒಂದೊಂದೇ ನಾವು ಬಿಡ್ಕೊತೀವಿ. ಪೊಲೀಸ್ ಹೆಡ್ ಕ್ವಾರ್ಟರ್ನ ಒಂದು ಕಟ್ಟಡ ಕಟ್ಟಲಕ್ಕೆ ಸಹಿತ ಅವರು ಅಧ್ಯಕ್ಷರು. ಇಂಥ ಒಕ್ಕಪ್ಪಗೆ ಇವತ್ತು 100 ಕೋಟಿ ರೂಪಾಯಿ ಎದಕ್ಕೆ ಕಂಪೌಂಡ್ ಕಟ್ಟಲಕ್ಕ? 4 ಮುರಾಜಿ ಸಾಲಿ ಇತ್ತವ್ರಿಗೆ ಬೇರೆ ಸಾಲಿಗಳು, ನಮ್ಮ ಜನರಿಗಿಲ್ಲ. ನೀವೆಲ್ಲ ವಿಚಾರ ಮಾಡ್ಬೇಕಾಗ್ತದೆ. ಇದೇ ರೀತಿ ಕರ್ನಾಟಕದಾಗ ನಾವು ಹೋದೇವು ನೋಡ್ರಿ, ಇವತ್ತು NIA ಅವ್ರು ಬಂದು ಇನ್ನು ಸ್ಟಾರ್ಟ್ ಮಾಡಿದ್ರು ಎಂಪೈರಿ ಸಿಗ್ಬಿಡ್ತಾರೆ. ಅವ್ರೇನ್ ಜನ ಯಾವ ಮೂಲೆ ಆಗಿರ್ಲಿ ಮೊನ್ನೆ ಆಫ್ರಿಕಾದಂಗೆ ಹಿಡ್ಕೊಂಡ್ ಬಂದಾರ ಒಬ್ಬನ NIA. ಇವತ್ತು NIA ನನಗೆ ಮೆಸೇಜ್ ಬಂತು, ಪಾಕಿಸ್ತಾನ ಪರ ಘೋಷಣೆ ಮಾಡಿದ್ರೆ 100 ಮಂದಿ ನಮ್ಮ ಪೊಲೀಸರು ಅಷ್ಟು ಫ್ರೀ ಬಿಡ್ರಿ ಪೊಲೀಸರನ್ನ, ಒಂದು ಸಲ ಫ್ರೀ ಹೊಡ್ರಿ, ಏನ್ ಹೊಡಿತೀರಿ ಹೊಡ್ರಿ ಅಂದ್ರೆ ನಮ್ಮದು ಮಾಡಿಲ್ಲ. KGL ಹೇಳಿದೆ ಬೊಮ್ಮಾಯ್ ಹಂಗಿಲ್ಲ ಎಲ್ಲ ನೋಡ್ಬೇಕಾಗಿ ನೋಡೇ ಮಾಡಿರಿ. ಉಪ್ಪಲ್ಲಿ ಪೊಲೀಸ್ ಸ್ಟೇಷನ್ ಹೋಗ್ಬೋದು, ಪೊಲೀಸ್ ಜೀಪ್ ಮ್ಯಾಗ ಡ್ಯಾನ್ಸ್ ಮಾಡ್ತಾರೆ, ಅವ್ರಿಗೆ ಕರ್ಕೊಂಡು ಹೋಗಿ ಹೊತ್ತು ಅಂದೆಲ್ಲ ಮೈ ಬ್ರದರ್ಸ್ ಮೊನ್ನೆ ಹೇಳಿದ್ರೆ ಏನು ಪ್ರದರ್ಶನ ಮಾಡೋದು. ಆ ರಾಮನಗರ ನೋಡೋ ಒಬ್ಬ PSI 40 ಮಂದಿ ವಕೀಲರ ಮೇಲೆ ಕೇಸ್ ಹಾಕ್ತಾನೆ. ಒಬ್ಬ ವಕೀಲ ಒಬ್ಬ ಅವ ವಕೀಲ ಕಾಶಿ ವಿಶ್ವನಾಥನ ಗುಡಿ ಬಗ್ಗೆ ಜಡ್ಜ್ ಬಗ್ಗೆ ಬಾಯಿ ಬಂದ ಟ್ವಿಟರ್ ಮೇಲೆ ಹಾಕ್ತಾನೆ. ನಾ ಕೇಳಿದೆ CM ಏನ್ ಓದ್ತಾನೆ ಮೊದಲು ನಾನು ಹೇಳಿದೆ ಆ PSI ಸಸ್ಪೆಂಡ್ ಆಗ್ಬೇಕು. ಒಂದು ಎರಡನೇದು ಅವ್ನು ಗುಂಡ ಆಕ್ಟ್ನಾಗ ಅವ್ನು ಯಾವ ವಕೀಲ ಅದನ್ನು ಅವ್ನು ಒಳಗೆ ಹಾಕ್ತಾನೆ. ಮೊದಲು ಒಪ್ಪಿಕೊಳ್ಳಿಲ್ಲ ಪರಮೇಶ್ವರ್ ನಾ ಹೇಳಿದೆ ಅದೇನು ನಡೀದಿಲ್ಲ. ಕಡಿಗೆ ಕುಮಾರಸ್ವಾಮಿ ಅವರು ಅಶೋಕ ಎಲ್ಲ ಹೋಗಿ ಬಂದ ಕಡಿಗೆ ಎರಡನೇ ದಿವಸ ನಮ್ಮನ್ನ ಒಳಗೆ ಕರೆದು ಪರಮೇಶ್ವರ್ ಹೇಳಿದ್ರು ಇಲ್ಲ ಎತ್ನಾಳ್ರಿ ಅವ್ನು ಗೋಫರ್ ನನ್ನ ಮಗ ನಾನು ಅವ ಇಂಥದೇ ಮಾಡ್ತಾನೆ ಹಿಂದೂಗಳ ವಿರುದ್ಧ ನೀವು ಹೇಳ್ದಂಗೆ ಇವತ್ತು ಆಕ್ಷನ್ ತಗೊಂಡಿಲ್ಲ ಮತ್ತು ಅಸೆಂಬ್ಲಿಗೆ ಬಂದು ಹೇಳಿದ್ರೆ ಅವ್ನು ಸಸ್ಪೆಂಡ್ ಮಾಡಿದ್ರು ಆ ಪೊಲೀಸ್ PSI
ಅವನ ಮೇಲೆ ಗುಂಡಾ ಹಾಕಿದಾಗ ಇವತ್ತು ಕೇಸ್ ಮಾಡ, ಯಾರು ಕೇಳೋದೇ ಇಲ್ಲ. ಈ ದೇಶ ಉಳಿಬೇಕಾದ್ರೆ ನಾವು ಪ್ರಶ್ನೆ ಮಾಡಿ, ನಾವೆಲ್ಲ ಹಿಂದೂಗಳು ಹಿಂಗೆ ಒಪ್ಪುತ್ತೀವಿ ಅಂದ್ರೆ ಈ ದೇಶ ಎಲ್ಲೋ ರಾಜ ಸಿಂಗ್ ಒಬ್ರು ಮಾತಾಡ್ತಾರ ತೆಲಂಗಾಣದಾಗ, ಎಲ್ಲಿ ಕರ್ನಾಟಕದಾಗ ಒಬ್ರು ಮಾತಾಡ್ತೀವಿ. ಮುಂದಿನ ದಿವಸ ಬಹಳ ಕಷ್ಟ ಇದೆ. ಶಿವಾಜಿ ಮಹಾರಾಜರ ಎರಡನೇ ಅವತಾರ ಯಾರು? ಶಿವಾಜಿ ಮಹಾರಾಜ ನರೇಂದ್ರ ಮೋದಿ ಅವ್ರ ನಾಲ್ ಮಾರ. ನರೇಂದ್ರ ಮೋದಿ ಅವರು ಇವತ್ತು ಅಯೋಧ್ಯ ರಾಮ ಮಂದಿರ ನಾವು ವಾಪಸ್ ತಗೋಬೇಕಾದ್ರೆ 5 ವರ್ಷ ಬೇಕಾಯ್ತು. ಇನ್ನು 5 ವರ್ಷ ಕೊಡ್ರಿ ಮೋದಿ ಅವ್ರಿಗೆ, 5 ವರ್ಷನಾಗ ಹಿಂದೂ ರಾಷ್ಟ್ರ ಭಾರತ ನಾವು ಮಾಡೇ ತಿಂತೀವಿ. ನಮ್ಗೆ ಕೂಡ ಚಂದಾಗಿರಂಗಿದ್ರೆ ಏನ್ರಿ ಮಕ್ಕಳೇ, ವಾಪಸ್ ನಮ್ಮ ಧರ್ಮಕ್ಕರೆ ಬರ್ರಿ. ಇರ್ತಾರೆ ಪಾಕಿಸ್ತಾನ ಇಲ್ಲಿ ಕೂತು ನೀವೇನಾರ ಇನ್ನು ಮುಂದೆ ನಡೆದಿಲ್ಲ. ಒಂದೇ ಲಗ್ನ ಆಗೋದು, ಎರಡೇ ಹಡಿದು. ಹಮ್ ಪಾಂಚ್ ಹಮಾರ 25 ನೈ ಚಲೇಗಾ ನೈ ಚಲೇಗಾ ತರ್ತೇವೆ ಕಾನೂನು ತರೋರೇನು. ನಾವು ಕರ್ನಾಟಕದಾಗ ಇದು ಬಾಳ ಜಗ್ಗುದ್ರಿದೆ ಇದು ಈ ಸರ್ಕಾರ, ಇದು ಇದು ಲೋಕಸಭಾ ಗಣನೆ ಹಿಂಗೆ ಹಿಂಗಾಗಿ ಡಬ ಕಟ್ಕೋತಾರೆ. ನನಗೆ ಮನೆ ಹೇಳಿ ಸಿದ್ದರಾಮಯ್ಯ ನಿಮ್ಮ ತೆಗೆದು ಬರ್ತೀವಿ ಸರ್, ಡಬ ಕಟ್ಬೇಕು. ನಮ್ಮ ಸರ್ಕಾರ ಬರ್ತ ತಿಳ್ಕೊರಿ, ಯೋಗಿ ಆದಿತ್ಯನಾಥ್ ಏನ್ ನಡಲ್ಲ. ಪಾಕಿಸ್ತಾನ ಪರವಾಗಿ ಅವರ ಅಂದ್ರೆ ಡೋಜರೆ ಬೆಡೋಜರೆ ಕತಂ ಕತಂ ಅತಂ ರಾಹುಲ್ ಗಾಂಧಿ ಕತಂ ಕತಂ ಹೋಗ ಓ ಕೂತ್ಕೊಳ್ಳಿ ಕತಂ ಹೋಗ. ಅದಕ್ಕೆ ಶಿವಾಜಿ ಮಹಾರಾಜರ ಎರಡನೇ ಅವತಾರನೇ ಇವತ್ತು ನರೇಂದ್ರ ಮೋದಿ. ಅವರು ಏನಾರ ಈ ದೇಶದಲ್ಲಿ ಬಂದಿರದೇ ಇದ್ರೆ ನೋಡ್ರಿ, ಅಯೋಧ್ಯೆ ರಾಮ ಮಂದಿರ ಅವತ್ತು ರಾಮನ ಮಂದಿರ ಉದ್ಘಾಟನೆ ನೋಡಿ ಯಾರು ಕಣ್ಣೀರು ಹಾಕಿಲ್ಲಪ್ಪ ಇಲ್ಲಿ ಕೈ ಹತ್ರ ನೋಡು ಎಷ್ಟು ಮಂದಿ ಕಣ್ಣೀರು. ಎಲ್ಲ ಈ ದೇಶದ ಪ್ರತಿಯೊಬ್ಬ ಹಿಂದೂ ಕಣ್ಣೀರು ಹಾಕ ಖುಷಿಯಿಂದ. ನಮ್ಮ ರಾಮ ಮತ್ತೆ ಹೋಗಿ ಅಯೋಧ್ಯೆದಾಗ ಕೂತ, ಬರೇ ರಾಮನ ಅಟ್ಟೆನ ಹಾಕೊಂಡಿರ್ಸಿಲ್ಲ, ಕಾಶಿ ವಿಶ್ವನಾಥಂತೂ ನಾವು ತಗೋತೀವಿ, ಮಥುರಾ ಕೃಷ್ಣನು ನಾವು ತಗೋತೀವಿ. ಎಲ್ಲೆಲ್ಲಿ ಹಿಂದೂಗಳನ್ನು ದೇವಸ್ಥಾನ ಒಡೆದು ಮಸೀದಿ ಮಾಡಿರಲ್ಲ ಅವತ್ತನ್ನ ಎಲ್ಲಾನ ಮತ್ತೆ ಜೀರ್ಣೋತ್ತರ ಮಾಡಿ ಭಾರತವನ್ನು ಹಿಂದೂ ರಾಷ್ಟ್ರ ಮಾಡುವವರಿಗೇನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇರುತ್ತಾರೆ. ಮುಂದ ನಾ ಮೋದಿಯವರು ಬೇಕು, ಆದ್ರೆ ಮುಂದೆ ಬರೋರು ಬಹಳ ಡೇಂಜರ್ ಅಲ್ಲ. ಮೋದಿ ನಂತರ ಮೋದಿ ನಂತರ ಯೋಗಿ ಬಂದಾಗ ಕರ್ನಾಟಕ ನಾ ಬಂದಾಗ ಚಾಪ್ಟರ್ ಕ್ಲೋಸ್, ಹೊಸ ಯುಗ ಪ್ರಾರಂಭ ಮಾಡುವಂತ ಕೆಲಸ ನಾವು ಮಾಡ್ತೀವಿ. ನಾನು ರಾಜ ಸಿಂಗ್ರು ನಾಳೆ ಹೊಂಟಿಂದ ಬೆಳಗಾವ್ ಕರೆದಾರ ನಾನು, ನನಗೆ ಅಲ್ಲಿಂದ್ರು ಇಲ್ಲಿಂದ್ರ ತನ್ನ ಎಲ್ಲೂ ನಿಂದ್ರು ತುಂಬ ಬಗಲ್ ಕೋಟ್ಕೋ ಸೋಚೋ ಬೆಳಗಾವ್ಕೋ ಸೋಚೋ ಅಂತೂ ಸೋಚಿ ಸರ್. ನಮ್ಮ ಬಿಜಾಪುರ್ನ ಆರಾಮಾಗ ಹಮಾರ ಲೋಕ ಬಹು ತಂಕೋ ಮಾನ ಸಂಬಂಧಿ ಆಯ್ ಹಮಾರ ಜೋ ಜಿಂದಗಿ ಕಾ. ಇನ್ನು ಭಾಳ ದಿವಸ ಎಷ್ಟು ದಿವಸ ರಾಜಕೀಯ ಮಾಡೋದು, ಈಗ 60 ಏನೊಂದು 10-15 ವರ್ಷಕ್ಕೂ ಹೊರಗಾಗ್ತಾರೆ ಮೋದಿ ನಮ್ಮನ್ನ. 75 ಕ್ಯಾನ್ಸಲ್ ನಮ್ಮ ಟಿಕೆಟ್ ಕೊಡೋದಿಲ್ಲ. ಏನಿದ್ದು ಬಿಜಾಪುರನಾಗಿತ್ತು ರಾಜಕೀಯ ಜೀವನ ಕೊನೆ ಮಾಡೋದು ನನಗೆ ಅಲ್ಲಿ ಬಾ ಕೊಪ್ಪಳಕ್ಕೆ ಬಾ ಗದಗ ಇತ್ತು ಸಾರಿ ಯಾವುದು ಬೆಳಗಾವ್ ಬಾ ಎಲ್ಲಿಗೂ ಅಂದ್ರೂ ನನಗೆ ಪ್ರೆಷರ್ 2 ದಿವಸದಿಂದ ಅದೇ ತಿಳಿ ಕೆಟ್ಟದ್ದು. ನಾಳೆದ ಅಲ್ಲಿಗೂ ಬರೋದಿಲ್ಲ, ನಾನು ಬೆಳಗಾವ್ಕೋ ಬರೋದಿಲ್ಲ, ಬಾಗಲಕೋಟೆಗೂ ಬರೋದಿಲ್ಲ, ನಾನು ಬಿಜಾಪುರನಾಗೇ ಇರ್ತೀನಿ. ಏನು 4 ವರ್ಷ MLA ಇರ್ತೀನಿ, ಅಷ್ಟರೊಳಗನೆ ಸರ್ಕಾರ ಪಿತ್ತಂದ್ರೆ ಮತ್ತೇನೋ ಹಾಗೆ ಹಾಕ್ತೀನಿ. ಕರ್ನಾಟಕ ಸುಧಾರಣೆ ಮಾಡುವಂಥದ್ದನ್ನ ಈ ರಾಜ್ಯದಲ್ಲಿ ಹಿಂದೂಗಳು ಹೆಂಗ್ ಬಿಜಾಪುರನಾಗ ನೀವೆಲ್ಲ ತೆಲಿ ಎತ್ತಗಡಂಗ. ಶಿವಾಜಿ ಮಹಾರಾಜ ಕಾ ಜೋ ಗೋ ರಕ್ಷಾ ಕೇಸ ಈ ಬಿಜಾಪುರ ಮೇಲೆ ಇದ್ರಿ.
ಬ್ರೇಕ್ ಕೌನ್ಸರ್ ಸಫರ್ ಸಫರ್ ಆಪನೆ ಬೋಲಾ ಬಾರಾ ಬರ್ಸ್ ಮೇ ಇದ್ರಿ ಹೋ ಗಯಾ ಉಸ್ಕಾ ಹಾಥ್ ಕಾಟ್ ಲಿಯಾ ಹರೀಶ್ ಸಾಹೇಬ್ ಕಾ ಮಿಲ್ನೆ ಕೆ ಲಿಯೇ ಆಯೇ ಥೇ ಉನ್ಕಾ ಪಿತಾಜಿ ಶಿವಾಜಿ ರಾಜಕೀಯ ಸರ್ ಬಿಜಾಪುರ ದೊಡ್ಡ ಇತಿಹಾಸ ಇದೆ ಶಿವಾಜಿ ಮಹಾರಾಜರ ಬಹಳ ಸಂಬಂಧ ಈ ಮೂರ್ತಿ ಕೂಡಿಸ್ಬೇಕಾದ್ರೆ ಬಹಳ ಮಂದಿ ಹೇಳಿದ್ರು ನಾ ಕೂಡಿಸಿ ಯಾರು ಕೂಡಿಸಿರ್ಲಿಲ್ಲ ನಾವು ಎಲ್ಲ ಮರಾಠ ಸಮಾಜದವರು ಎಲ್ಲರೂ ಕೂಡಿ ಶಿವಾಜಿ ಮಹಾರಾಜರ ಮೂರ್ತಿ ಕೂಡಿಸಿ ಲಾಲ್ ಕೃಷ್ಣ ಪುರಾಣಿ ಸುಷ್ಮಾ ಸ್ವರಾಜ್ ಅನಂತಕುಮಾರ್ ಆಯ್ತೆ ಸರ್ ಇಸ್ಕ ಉದ್ಘಾಟನೆ ಪೂರಾ ಏನು ಬಹುತ್ ಟೈಟ್ ಕ್ಯಾ ತಾ ಹಮಾರೋ ಬಹುತ್ ಖಡಕ್ ಆಫೀಸರ್ ತಾ ಚರಣ್ ರೆಡ್ಡಿ ಎಸ್ ಪಿ ಬೋಲ್ಕೆ ಕಾಂಗ್ರೆಸ್ ಗೌರ್ಮೆಂಟ್ ನೇ ಬಹುತ್ ಟೈಟ್ ಕ್ಯಾ ತಾ ಇವರ ಪೂರಾ ಕರ್ಫ್ಯೂ ಲಗಾಯಿತು ಸಿರ್ಫ್ ಅಡ್ವಾನಿ ಜಿ ಆಕೆ ಹಮ್ನೆ ಉದ್ಘಾಟನ ಕ್ಯಾ ಬಾರ್ ಮೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟೇಡಿಯಂ ಮೇ 2 ಲಾಖ ಲೋಗೋ ಕಾ ಏಕ್ ಬಡಾ ರ್ಯಾಲಿ ಕ್ಯಾ ತಾ ಈ ಶಿವಾಜಿ ಮಹಾರಾಜ ಅಷ್ಟೇ ಕೂಡಿಸಿಲ್ಲ ನಾವು ಅವರ ಮಹಾರಾಣ ಪ್ರತಾಪ್ ಅಯ್ಯನಬಾಯಿ ಹೋಳ್ಕರ್ ಸರ್ದಾರ್ ವಲ್ಲಭಭಾಯಿ ಪಟೇಲ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸ್ವಾತಂತ್ರ್ಯ ವೀರ್ ಸಾವರ್ಕರ್ ಎಲ್ಲ ರೋಡ್ಗಳಿಗೆ ದೇಶಭಕ್ತರ ಹೆಸರು ಇಟ್ಕೊಂಡು ನನ್ನ ಹೆಸರು ಇಟ್ಕೊಂಡಿಲ್ಲ ಇದು ಶಿವಾಜಿ ಮಹಾರಾಜರ ಮಾರ್ಗ ಐತಿ ಶಂಭು ರಾಜ ಚೌಕ್ ಗೋದಾವರಿ ಬಿಲ್ ಐತಿ ವೀರ್ ಸಾವರ್ಕರ್ದು ಬಬಲೇಶ್ವರ ನಾಕಾದಾಗ ಐತಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ರದ್ದು ಬಬಲೇಶ್ವರ ನಾಕ ಮುಂದದ ಯಾವುದೋ ಮುಂದ ವೀರ್ ಸಾವರ್ಕರ್ ಅದ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಸ್ಟೇಷನ್ ರೋಡ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾರ್ಗ್ ಬಾಬು ಜಗಜೀವನ್ರಾವ್ ಮಾರ್ಗ್ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮಾರ್ಗ್ ಸ್ವಾಮಿ ವಿವೇಕಾನಂದ ಮೂರ್ತಿ ಕೂಡಿಸಿವಿ ಒಂದು ಹರಾಮ್ ಹೆಸರಿಟ್ಟಿದ್ರು ಔರಂಗಜೇಬನ್ ಹೆಸರು ಏನು ಆಲಮಗೀರ್ ರೋಡ್ ಅದನ್ನ ತೆಗೆದು ಡಾಕ್ಟರ್ APJ ಕಲಾಂ ಮಾರ್ಕ್ ಮಾಡಿದ್ವಿ 30 ರಸ್ತೆಗಳಿಗೆ ಹೆಸರು ಬದಲಾವಣೆ ಮಾಡಿದ್ವಿ ಇವತ್ತು ಬಿಜಾಪುರ ಅಂದ್ರೆ ನಂದೇನಾದ್ರು ಕಟೌಟ್ ಏನಕ್ಕೆ ಕೊಟ್ಟಿರಲಿ ಇನ್ನು ಕಾಯಂ ಎಂದೂ ಆಸ್ಪತ್ರೆ ಕಾಯಂ ಭಗವಾನೇ ಆಸ್ಪತ್ರೆ ನೀವು ಬೇಕಾದ ಲಗಿ ಬೇಕಾದ ಕರ್ನಾಟಕದ ಯಾವ ಲೀಡರ್ ಬಂದು ಏನ್ ಮಾಡಿದ್ರು ಇನ್ ಮ್ಯಾಗ ಬಿಜಾಪುರ್ನಾಗ ಯಾವಾಗ್ಲೂ ಬಸನ್ ಮಾಡ್ರೆ ಬರಲಿ ಯಾರ ಬರಲಿ ಇಲ್ಲೇ ಚಲೇಗ ಹರ ಇದ ರಾಯೋಗ ಭಗವಾ ಇಷ್ಟೇ ನಾಗ್ಬಿಡ್ತೀರಿ ಜಯಂತಿ ಕನ್ನಡ ಜಾಯಕೆದಾರ್ ಪಕವಾನ್ ಕಾ ನಾಮ ಬಿ ಗ್ರ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಜಹಾ ಮಿಲೆಂಗೆ ಆಪ್ಕೋ ಹರ ತರಹ ಕೇ ವರೈಟೀಸ್ ಕಾ ಖಾನಾ ಜೋ ಆಪ್ಕೋ ಉಂಗಲಿಯಾ ಚಬಾನೆ ಪರ್ ಕರ್ ದೇಗಾ ಮಜಬೂರ್ ಖಾನೆ ಕೇ ಇಸ್ ಖಜಾನೆ ಮೇ ಆಪ್ಕೇ ಬರ್ತಡೆ ಕಯಿ ತರಹ ಕಿ ಪಾರ್ಟಿಯಾ ಔರ್ ಅಪನೋ ಕೇ ಸಾಥ್ ಮಿಲ್ ಬೈಠ ಕೇ ಬಿತಾ ಸಕ್ತೆ ಹೈ ಖುಷಿಯೋ ಕೇ ಪಲ್ ಬಿ ಗ್ರ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಬಿಜಾಪುರ್.